ನೆಲಮಂಗಲ ತಾಲೂಕಿನ ಡಿಕೆ ಶಿವಕುಮಾರ್ ಅಭಿಮಾನಿ ಬಳಗದ ವತಿಯಿಂದ ನೂರಾರು ಬಡಜನರಿಗೆ ಆಹಾರ ವಿತರಿಸುವ ಮೂಲಕ ಮಾನವೀಯತೆ ಮೆರೆಯಲಾಗಿದೆ. ಈಗಾಗಲೇ ಕೊರೋನಾ ಎಂಬ ಮಹಾಮಾರಿಯಿಂದಾಗಿ ಕೂಲಿ ಇಲ್ಲದೆ ನೆಲೆ ಇಲ್ಲದೆ ಬೆಂಗಳೂರು ಮತ್ತು ಸುತ್ತಮುತ್ತಲಿನಿಂದ ನೆಲಮಂಗಲ ಮಾರ್ಗವಾಗಿ ಅವರವರ ಊರಿನತ್ತ ಮುಖ ಮಾಡಿರುವ ನೂರಾರು ಕೂಲಿ ಕಾರ್ಮಿಕರಿಗೆ, ದಾರಿಹೋಕರಿಗೆ, ಬಡವರಿಗೆ ಹಾಗೂ ನಿರ್ಗತಿಕರಿಗೆ ನೆಲಮಂಗಲ ತಾಲೂಕಿನ ವಿವಿಧ ಸಂಘ ಸಂಸ್ಥೆಗಳು ಸ್ವಯಂ ಪ್ರೇರಿತರಾಗಿ ಬಡವರ ಸಮಸ್ಯೆಗಳನ್ನು ಅರಿತು ಅವರ ಕಷ್ಟಗಳಿಗೆ ಸ್ಪಂದಿಸುವ ಮೂಲಕ ಅನ್ನ ಆಹಾರವನ್ನು ನೀಡಿ ಮಾನವೀಯತೆ ಮೆರೆಯುತ್ತಿದ್ದಾರೆ. ಈಗಾಗಲೇ ಮಹಾಮಾರಿ ಕೊರೋನಾದಿಂದಾಗಿ ಇಡೀ ದೇಶವೇ ಲಾಕ್ಡೌನ್ ಆಗಿದೆ. ನಿರ್ಗತಿಕರಿಗೆ, ಕೂಲಿ ಕಾರ್ಮಿಕರಿಗೆ, ಬಡವರಿಗೆ, ಭಿಕ್ಷುಕರಿಗಳಿಗೆ ಆಹಾರದ ಕೊರತೆ ಉಂಟಾಗಿದ್ದು ಆಹಾರದ ತೊಂದರೆ ಎದುರಿಸುತ್ತಿರುವವರನ್ನು ಗುರುತಿಸಿ ಅವರಿಗೆ ಊಟ ಉಪಚಾರವನ್ನು ನೀಡಲಾಗುತ್ತಿದೆ. ನೆಲಮಂಗಲದ ಟೋಲ್ ರಸ್ತೆಯಿಂದ ಗಡಿಭಾಗವಾದ ಹಳೆ ನಿಜ್ಗಲ್ವರೆಗೂ ಸುಮಾರು 500ಕ್ಕೂ ಅಧಿಕ ಬಡವರಿಗೆ ಅನ್ನ, ನೀರು, ಮಜ್ಜಿಗೆ ನೀಡಿ ಸಂತೈಸಲಾಗಿದೆ ಎಂದು ಡಿಕೆ ಶಿವಕುಮಾರ್ ಅಭಿಮಾನಿ ಬಳಗದ ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧ್ಯಕ್ಷ ಡಿಕೆ ಸುರೇಶ್ ತಿಳಿಸಿದ್ದಾರೆ. ರೋಗ ಏನು ಇಡೀ ಪ್ರಪಂಚದಲ್ಲಿ ಹರಡಿದೆ, ಹಂಗಾಗಿ ಕಡು ಬಡವರು ತುಂಬ ನಿರ್ಗತಿಕರು ಸುಮಾರು ಕಡೆಯಿಂದ ಬಂದು ಬೆಂಗಳೂರಲ್ಲಿ ಮತ್ತು ಅಲ್ಲಿ ಇಲ್ಲಿ ಎಲ್ಲ ಸೆಟ್ಲಾಗಿ ಊರ ಕಡೆ ಹೋಗ್ತಾ ಇದ್ದಾರೆ. ಅವ್ರಿಗೆ ಊಟ ವ್ಯವಸ್ಥೆ ಇಲ್ಲ, ಒಂದು ಕುಡಿಯೋಕ್ಕೆ ನೀರಿಲ್ಲ. ಹಂಗಾಗಿ ಹೈವೇಲಿ ಹೋಗ್ತಾ ಇರ್ಬೇಕಾದ್ರೆ ನಾವು ಮೊನ್ನೆ ಒಂದ್ಸತಿ ನೆನಮಾಲ್ಕ್ ಯಾವುದೋ ಒಂದು ವಿಚಾರವಾಗಿ ನೆನಮಾಲ್ಕ್ ಹೋದಾಗ ನಾನು ಹೈವೇಲಿ ನೋಡಿದೆ, ಸುಮಾರು ಜನ ನಡ್ಕೊಂಡು ಹೋಗ್ತಾ ಇದ್ದಾರೆ, ಅವ್ರಿಗೆ ಊಟ ಇರಲಿಲ್ಲ. ಹಂಗಾಗಿ ನಾನು ಇವತ್ತು ನಮ್ಮ ಡಿ ಕೆ ಸಾಹೇಬ್ ಅಭಿಮಾನಿ ಬಳಗದಿಂದ ನಮ್ಮ ಹುಡುಗರು ಎಲ್ಲರೂ ಸೇರಿ ನಾವೇ, ಯಾಕೆಂದ್ರೆ ಅವ್ರಿಗೆ ದುಡ್ಡು ಕೊಟ್ರೆ ದುಡ್ಡಿಗೆ ದುಡ್ಡು ಕೊಟ್ರು ಅವ್ರಿಗೆ ಆಹಾರ ಸಿಗ್ತಾ ಇಲ್ಲ. ಜನಶಕ್ತಿ ನ್ಯೂಸ್, ಕಿಶೋರ್, ನೆಲಮಂಗಲ.